ಆಡಳಿತ ಪಕ್ಷದ ಪ್ರತಿಕ್ರಿಯೆ ಹೇಗಿತ್ತು? ನೆನ್ನೆನೇ ಸಾರಿಗೆ ಸಚಿವ ರಾಮಲಿಂಗಾ ರೆಡ್ಡಿ ಅವರು ಹೇಳಿದರು, ಬಿಜೆಪಿ ಅವರೇ ವೇಷ ಮರೆಸ್ಕೊಂಡು ಇಂಥವನ್ನೆಲ್ಲ ಮಾಡ್ತಾರೆ ಅಂತ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಹಂಗೆ ಹೇಳಿದ್ರು, ಆಮೇಲೆ ಮಂಗಳೂರು ಏರ್ಪೋರ್ಟಿಗೆ ಹೋಗಿ ಲ್ಯಾಂಡ್ ಆದಮೇಲೆ ಇಲ್ಲ ನಾನು ಶಿವಮೊಗ್ಗ ಗಲಭೆ ಬಗ್ಗೆ ಹೇಳಿಲ್ಲ, ಇನ್ ಜನರಲ್ಲಾಗಿ ಹೇಳಿದ್ದೆ ಅಂದರು. ಕೋಮು ಗಲಭೆ ಮಾಡಿಸೋದು ಬಿಜೆಪಿಯ ಹುಟ್ಟುಗುಣ, ಬಿಜೆಪಿ ಕಾರ್ಯಕರ್ತರೇ ವೇಷ ಬದಲಿಸಿ ಕೃತ್ಯ ಎಸಗುತ್ತಾರೆ ಅಂತ. ಇವತ್ತು ಹೆಚ್ಚು ಕಡಿಮೆ ಅದೇ ಲೈನ್ನಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಮಾತಾಡಿದ್ರು, ಆರೋಗ್ಯ ಸಚಿವರು ಮಾತಾಡಿದ್ರು, ದಿನೇಶ್ ಗುಂಡೂರಾವ್. ಚೆಲುವರಾಯಸ್ವಾಮಿ ಅವರು ಏನು ಹೇಳ್ತಾರೆ? ಶಿವಮೊಗ್ಗದ ರಾಗಿಗುಡ್ಡ ಗಲಭೆಗೆ ಬಿಜೆಪಿಯೇ ಪಿತಾಮಹ, ಗಲಾಟೆಗಳು ಹುಟ್ಟೋದು RSS ಹಿನ್ನೆಲೆಯಲ್ಲಿ. RSSು ಭಜರಂಗದಳದಲ್ಲಿ ಒಳ್ಳೆಯವರು ಇದ್ದಾರೆ, ರಾಜಕಾರಣದ ಲಾಭ ಪಡೆಯೋದಕ್ಕೆ ಬಿಜೆಪಿಯವರು ಇವುಗಳನ್ನು ಉಪಯೋಗಿಸ್ತಾರೆ ಅಂತ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು, ಬಿಜೆಪಿ ನಾಯಕರ ಉದ್ದೇಶಗಳೇ ಬೇರೆ ಇದ್ದಾವೆ, ಬಿಜೆಪಿಗರು ಗಲಭೆ ಆಗಲಿ ಅಂತ ಕಾಯ್ದು ಕೂತಿರ್ತಾರೆ, ಜಾತಕ ಪಕ್ಷಿಗಳ ರೀತಿಯಲ್ಲಿ ಬಿಜೆಪಿ ನಾಯಕರು ಕೂತಿರ್ತಾರೆ ಅಂತ. ಕೇಳಿಸ್ಕೊಳ್ಳಿ ಒಂದ್ಸಲ, ಮೂರು ಜನ ನೆನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದು ಸೇರಿದಂತೆ. ಇದು ಬಿಜೆಪಿಯವರು ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಇದೇ ಕಿತಾಪತಿ ಮಾಡೋದು, ಅವರು ಕಿತಾಪತಿ ಮಾಡೋದು, ಜಗಳ ತಂದಿಡೋದು, ಕೋಮು ಘರ್ಷಣೆ ಮಾಡಿಸೋದು, ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡೋದು ಇದೆ ಮೊದಲಿಂದಲೂ ಅಷ್ಟೇ ಅವರು. ಆಮೇಲೆ ಅವ್ರ ಅಧಿಕಾರದಲ್ಲಿದ್ದಾಗಲೂ ಅಷ್ಟೇ, ಬಿ ಜೆ ಪಿಯವ್ರ ಅಧಿಕಾರದಲ್ಲಿದ್ದಾಗ ಪೊಲೀಸ್ ನೈತಿಕಗಿರಿ, ಗಲಾಟೆ ಮಾಡೋದು, ಹೊಡೆಯೋದು, ಈ ಕೋಮು ಗಲಭೆ ಮಾಡೋದು ಇವರೇ. ಯಾರು ಇವರು ಬಿ ಜೆ ಪಿ ಕಾರ್ಯಕರ್ತರೇ ವೇಷ ಬದಲಿಸ್ಕೊಂಡು, ಹೆಸರು ಬದಲಿಸ್ಕೊಂಡು ಕಿಡಿಗೇಡಿತನ ಮಾಡೋದು, ಇದೆಲ್ಲ ಅವ್ರಿಗೆ ಹುಟ್ಟುಗುಣ, ರಕ್ತದಲ್ಲೇ ಬಂದ್ಬಿಟ್ಟಿದೆ ಅವರಿಗೆ. ಈ ಗಲಾಟೆ ಎಲ್ಲ ಹುಟ್ಟೋದು RSS ಬ್ಯಾಕ್ಗ್ರೌಂಡಲ್ಲಿ, ಸೊ ಬಜರಂಗ ದಳದ ಬ್ಯಾಕ್ಗ್ರೌಂಡಲ್ಲಿ. ಇದಕ್ಕೆಲ್ಲ ಪಿತಾಮಹ BJP. ಪಾಪ RSSಲ್ಲೂ ಒಳ್ಳೆಯವರಿದ್ದಾರೆ, ಬಜರಂಗದಲ್ಲೂ ಒಳ್ಳೆಯವರಿದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಅದರಲ್ಲಿ ಇದೆಲ್ಲ ರಾಜಕಾರಣವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಪಾಪ ಎರಡೂ ಸಂಸ್ಥೆಯನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು, ಸೊ ಅವ್ರು ಏನು ಬೇಕು ಬೆಳೆಗಳು ಬೇಯಿಸ್ಕೊತಾರೆ. ಅವ್ರದ್ದು ಉದ್ದೇಶಗಳೇ ಬೇರೆ ಮತ್ತು ಅವ್ರಿಗೆ ಈ ಥರ ಘಟನೆಗಳಿಂದ ಸದಾಕಾಲ ಅವರು ಕಾಯ್ಕೊಂಡು ಕೂತಿರ್ತಾರೆ, ಜಾತಕ ಪಕ್ಷಿಗಳ ಥರ ಕಾಯ್ಕೊಂಡು ಕೂತಿರ್ತಾರೆ. ಈ ಥರ ಆಗಿದ ತಕ್ಷಣ ಅಲ್ಲಿಗೆ ಹೋಗೋದು, ಅದಕ್ಕೆ ಬೆಂಕಿಗೆ ತುಪ್ಪ ಹಾಕೋದು, ಶಮನ ಮಾಡೋಕ್ಕೆ ಹೋಗಲ್ಲ, ಇನ್ನೂ ಬೆಂಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.